ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮಾಡೋಣ ಸೌತೆಕಾಯಿ ಕಾಳು ಹಲಸಿನ ಬೀಜದ ಗೊಜ್ಜು ಅದನ್ನ ಹೇಗೆ ಮಾಡುದಂತ ನೋಡೋಣ ಬನ್ನಿ ಈಗ ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ನೋಡೋಣ ಗುಂಡು ಮೆಣಸು ಹತ್ತು ಬ್ಯಾಡಿಗೆ ಮೆಣಸು ಎರಡು ದನಿಯ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹುಣಸೆ ಹುಳಿ ಸ್ವಲ್ಪ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಜೀರಿಗೆ ಅರ್ಧ ಟೀ ಸ್ಪೂನ್ ಈರುಳ್ಳಿ ಒಂದು ಟೊಮೆಟೊ ಒಂದು ಈಗೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಅದಕ್ಕೆ ಗುಂಡು ಮೆಣಸು ಬ್ಯಾಡಿಗೆ ಮೆಣಸು ಧನಿಯಾ ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಅದು ಕಪ್ಪಾಗುವವರೆಗೂ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಇದನ್ನು ತಣ್ಣಗಾಗಲು ಬಿಡೋಣ ಈಗ ಅಲಸಿ ಬೀಜವನ್ನು ನಾನಿಲ್ಲಿ ಜಜ್ಜಿ ತೋರಿಸ್ತಾ ಇದ್ದೇನೆ ಈಗೇನೆ ನಾವು ಅಲಸಿ ಬೀಜವನ್ನು ಜಜ್ಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಅಲಸಿನ ಬೀಜ ಹಾಕ್ಕೊಂಡು ಒಮ್ಮೆ ಗೊಜ್ಜು ಮಾಡಿ ನೋಡಿ ನಿಮಗೆ ಕೂಡ ಇಷ್ಟ ಆಗ್ಬೌದು ಮಂಗಳೂರು ಸೌತೆಕಾಯಿ ಅಲಸಿನ ಬೀಜ ಹೆಸರು ಕಾಳು ಈಗ ಒಂದು ಟೊಮೆಟೊ ಹಾಕ್ತಾ ಇದ್ದೇನೆ ಈರುಳ್ಳಿ ಹಾಕಿ ಬೇಲಿಕ್ಕೆ ಬಿಡಬೇಕು ನೀರು ಬೇಲಿಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಇತ್ತು ಈಗ ಇದನ್ನು ಲಿಡ್ ಮುಚ್ಚಿ ಬೇಲಿಕ್ಕೆ ಬಿಡೋಣ ಹೆಸರು ಕಾಲು ನಾನಿಲ್ಲಿ ಅರ್ಧ ಕಪ್ಪು ತಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಉರಿದಿಟ್ಟ ಮಸಾಲೆನೀಗ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಬೆಳ್ಳುಳ್ಳಿ ಅರಶಿನ ಹುಡಿ ಹುಣಸೆ ಹುಳಿ ಹುಣಸೆ ಹುಳಿ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ ಈಗ ತೆಂಗಿನಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿ ಆಗಿದೆ ನಾವು ಬೇಯಲಿಕ್ಕೆ ಇಟ್ಟ ಸೌತೆಕಾಯಿ ಹೆಸರು ಕಾಳು ಅದೆಲ್ಲ ಬೆಂದಿದೆ ಈಗ ಅದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಇತ್ತು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ನೀರು ಬೇಕಿದ್ರೆ ನೀರು ಜಾಸ್ತಿ ಹಾಕ್ಕೊಳ್ಬೋದು ದಪ್ಪ ಬೇಕಿದ್ದರೆ ದಪ್ಪ ಇಡ್ಬೋದು ಈಗ ಲಿಡ್ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತಿನ ನಂತರ ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೇನೆ ಈಗ ಕುದಿ ಬಂದಿದೆ ಉಪ್ಪು ಸರಿ ಉಂಟ ಅಂತ ಚೆಕ್ ಮಾಡಿದ್ರೆ ಇತ್ತು ಈಗ ಇದಕ್ಕೆ ಒಗ್ಗರ್ಣೆಯನ್ನು ಹಾಕೋಣ ಒಗ್ಗರ್ಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಈಗ ಒಗ್ಗರ್ನೆ ರೆಡಿಯಾಗಿದೆ ಇದನ್ನು ಸೌತೆಕಾಯಿ ಗೊಜ್ಜಿಗೆ ಹಾಕೋಣ ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮಂಗಳೂರು ಸೌತೆಕಾಯಿ ಹೆಸರು ಕಾಳು ಹಲಸಿನ ಹಣ್ಣಿನ ಬೀಜದ ಗೊಜ್ಜು ಈಗ ರೆಡಿಯಾಗಿದೆ ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು